ಸ್ನೇಹಿತರೆ, ನೀವು ನೋಡ್ತಾ ಇರೋದು ಗೆಳೆಯ ಟಿವಿ, ಇದು ಜ್ಞಾನ ಸಮೂಹ. ನಾ ಇವತ್ತು ನಿಮಗೆ ನೀರಿನಲ್ಲಿ ಮುಳುಗುವ ಶಿವನ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೇವೆ. ಈ ದೇವಸ್ಥಾನದಲ್ಲಿ ತುಂಬಾ ಅದ್ದೂರಿಯಾಗಿ ಶಿವರಾತ್ರಿ ನಡೆಯುತ್ತೆ. ಹಾಗಾದ್ರೆ ಈ ದೇವಸ್ಥಾನ ಎಲ್ಲಿದೆ ಹಾಗೂ ಈ ದೇವಸ್ಥಾನದ ವಿಶೇಷತೆ ಏನು ಅನ್ನೋದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೇವೆ. ಗೆಳೆಯರೆ, ನನ್ನದೊಂದು ಚಿಕ್ಕ ರಿಕ್ವೆಸ್ಟ್, ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋಗಳಿಗೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾ ಮಾಡೋ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ಗೆಳೆಯರೆ, ಈ ವಿಡಿಯೋ ನೋಡ್ಕೊಂಡು ಬರೋಣ, ಬನ್ನಿ. ಸ್ನೇಹಿತರೆ, ಈ ದೇವಸ್ಥಾನ ಕೇರಳ ರಾಜ್ಯದ ಅಲುವಾ ಎಂಬ ಪ್ರದೇಶದಲ್ಲಿ ಪೆರಿಯಾರ್ ನದಿಯ ದಡದಲ್ಲಿ ಎರ್ನಾಕುಲಂನಿಂದ 21 ಕಿಲೋಮೀಟರ್ ದೂರದಲ್ಲಿದೆ. ಅಲುವಾದ ಶಿವ ದೇವಾಲಯವನ್ನು ಟ್ರಾವಂಕೂರ್ ದೇವಸ್ಥಾನ ಮಂಡಳಿ ನಿರ್ವಹಿಸುತ್ತದೆ. ಇಲ್ಲಿನ ದೇವರಿಗೆ ಯಾವುದೇ ದೇವಸ್ಥಾನದ ರಚನೆ ಇಲ್ಲ. ಇಲ್ಲಿ ಶಿವಲಿಂಗವನ್ನು ದೇವಸ್ಥಾನದಲ್ಲಿ ಇಡುವುದಿಲ್ಲ. ಭಗವಾನ್ ಪರಶುರಾಮನಿಂದ ಸ್ಥಾಪಿಸಲ್ಪಟ್ಟ ಶಿವಲಿಂಗವನ್ನು ಶ್ರೀರಾಮನು ಪೆರಿಯಾರ್ ನದಿಯ ಮರಳು ತೀರದಲ್ಲಿ ಪೂಜಿಸುತ್ತಿದ್ದನು. ಹಾಗಾಗಿ ಈ ಸ್ಥಳವನ್ನು ಅಲುವಾ ಮನಲ್ಪುರಂ ಎಂದು ಕರೆಯಲಾಗುತ್ತದೆ. ಅಂದರೆ ಮರಳಿನಿಂದ ಕೂಡಿದ ಭೂಮಿ ಅಂತ ಅರ್ಥ. ಮಳೆಗಾಲದಲ್ಲಿ ಇಡೀ ಪ್ರದೇಶವು ಪ್ರವಾಹಕ್ಕೆ ಸಿಲುಕುತ್ತದೆ ಮತ್ತು ಶಿವಲಿಂಗ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗುತ್ತೆ. ಆದ್ದರಿಂದ ಇಲ್ಲಿನ ಟ್ರಸ್ಟಿಗಳು ಮಳೆಗಾಲದಲ್ಲಿ ಪೂಜೆಯನ್ನು ನಿರ್ವಹಿಸಲು ನದಿಯ ದಡದಲ್ಲಿ ಸಣ್ಣ ದೇವಸ್ಥಾನವನ್ನು ಕಟ್ಟಲು ನಿರ್ಧರಿಸಿ ಒಂದು ದೇವಸ್ಥಾನವನ್ನು ಕಟ್ತಾರೆ. ಈ ಕ್ಷೇತ್ರಕ್ಕೆ ಬಾಲಾಕ್ಷೇತ್ರವೆಂದು ಕರೆಯಲಾಗುತ್ತೆ. ಈ ದೇವಾಲಯವು ಹಲವಾರು ಪ್ರವಾಹಗಳನ್ನು ಎದುರಿಸಿದೆ, ಆದರೂ ಈ ದೇವಸ್ಥಾನದ ಅಡಿಪಾಯವು ತುಂಬ ಗಟ್ಟಿಯಾಗಿ ನಿಂತಿದೆ. ಅಲುವಾ ದೇವಸ್ಥಾನದ ಪ್ರಮುಖ ಉತ್ಸವ ಅಂದರೆ ಅದು ಮಹಾಶಿವರಾತ್ರಿ. ಅಲುವಾದಲ್ಲಿ ಶಿವರಾತ್ರಿಯನ್ನು ಆಚರಿಸುವಷ್ಟು ಅದ್ದೂರಿಯಾಗಿ ಇಡೀ ಕೇರಳದಲ್ಲಿ ಎಲ್ಲೂ ಆಚರಣೆ ಮಾಡೋದಿಲ್ಲ. ಶಿವರಾತ್ರಿ ಹಬ್ಬವು ವರ್ಣರಂಜಿತ ಆಚರಣೆಯಾಗಿದ್ದು ಭಕ್ತರು ಪ್ರಾರ್ಥನೆಯಲ್ಲಿ ಇಡೀ ರಾತ್ರಿ ಕಳೀತಾರೆ. ಹೆಚ್ಚಿನ ಯಾತ್ರಿಕರು ಪವಿತ್ರ ಶಿವರಾತ್ರಿ ನಂತರ ಬೆಳಿಗ್ಗೆ ಎದ್ದು ತಮ್ಮ ಪೂರ್ವಜರಿಗೆ ಬಲಿಯನ್ನ ಕೊಡ್ತಾರೆ. ಬ್ರಹ್ಮ ಮುಹೂರ್ತದಲ್ಲಿ ನದಿಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತೆ. ಶಿವರಾತ್ರಿ ದಿನದಿಂದ ಒಂದು ತಿಂಗಳ ಕಾಲ ಇಲ್ಲಿ ಜಾತ್ರೆಯನ್ನು ಆಯೋಜಿಸಲಾಗುತ್ತೆ. ಈ ದೇವಸ್ಥಾನಕ್ಕೆ ಸಾವಿರಾರು ಮಂದಿ ಭಕ್ತರು ಭೇಟಿ ನೀಡ್ತಾರೆ. ಆ ಮಹಾಶಿವ ನಮ್ಮೆಲ್ಲರ ಬಾಳಲ್ಲಿ ಹರ್ಷವನ್ನು ತರಲಿ, ನಮ್ಮ ಬಾಳಲ್ಲಿ ನೆಮ್ಮದಿಯನ್ನು ತರಲಿ ಅಂತ ಹಾರೈಸೋಣ. ಗೆಳೆಯರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.